2019 ವಿಶ್ವಕಪ್ ನಾನಾ ವಿಶ್ವ ದಾಖಲೆಗಳಿಗೆ ಸಾಕ್ಷಿಯಾಗ್ತಿದೆ ಸ್ನೇಹಿತರೆ. ಇವತ್ತು ಏನ್ ವಿಷಯ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಏನು ಅಂತ ಹೇಳಿದ್ರೆ, ನಿನ್ನೆ ನಡೆದಂತ ಆಫ್ಘನ್ ಮೇಲಿನ ಮ್ಯಾಚ್ ನಲ್ಲಿ ಭಾರತ ಗೆಲ್ಲೋದೆ ಕಷ್ಟ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿತ್ತು. ಜಸ್ಟ್ 224 ರನ್ಗೆ ಭಾರತ ತನ್ನ ಖಾತೆಯ 50 ಓವರ್ಗಳನ್ನ ಮುಗಿಸಿತ್ತು. ಆದ್ರೆ ಆಫ್ಘನ್ನರು ಬಹಳ ಸುಸರ್ಜಿತವಾಗಿ ಆ ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಕೊನೆಯ ಓವರ್, ಆ ಓವರ್ ಭಾರತದ ಪಾಲಿಗೆ ಅದೃಷ್ಟದ ಓವರ್ ಅಂತಾನೆ ಹೇಳ್ಬೋದು. ಆ ಓವರ್ನಲ್ಲಿ ಬೌಲ್ ಮಾಡಿದಂತಹ ಮೊಹಮ್ಮದ್ ಶಮಿಯವರು ಮೊದಲನೇ ಬಾಲನೇ ನಬಿ ಅವ್ರ ಕೈಲಿ ಫೋರ್ ಹೊಡೆಸ್ಕೊಂಡಿದ್ರು. ನಂತರ ಒಂದು ರನ್ ಸಿಕ್ತಿದ್ರು ಕೂಡ ನಬಿಯವರು ಓಡ್ಲಿಲ್ಲ, ಮತ್ತೆ ಅದನ್ನ ಬೌಂಡ್ರಿಗೆ ಅಟ್ಟುವಂತಹ ಆಸೆಗೆ ಬಿದ್ದರು. ನಂತರದ ಬಾಲ್ನಲ್ಲಿ ನಮ್ಮ ಧೋನಿಯವರು ಒಂದು ಕೆಲಸ ಮಾಡಿದ್ರು, ಬಂದು ಮೊಹಮ್ಮದ್ ಶಮಿಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ರು. ಆ ಟಿಪ್ಸನ್ನ ಅನುಸರಿಸಿದಂತಹ ಮೊಹಮ್ಮದ್ ಶಮಿ ಆ ಒಂದು ಬೌಲನ್ನ, ಮೂರನೇ ಬೌಲನ್ನ ಆ ನಬಿಯವರ ಕಾಲತ್ರಕ್ಕೆ ಹಾಕಿದ್ರು. ಸ್ವಲ್ಪ ಹಿಂದೆ ಹೋಗಿ ಹೊಡೆದಂತಹ ನಬಿಯವರ ಕ್ಯಾಚನ್ನ ಈಸಿಯಾಗಿ ಹಾರ್ದಿಕ್ ಅವರು ತಗೊಂಡ್ಬಿಟ್ರು. ಅಲ್ಲಿಂದ ಶುರು ಆಯ್ತು ಶಮಿ ಮತ್ತೆ ಭಾರತದ ಅದೃಷ್ಟ. ಮೊದಲನೇ ಮೂರನೇ ಬಾಲಲ್ಲಿ ಮೊದಲನೇ ವಿಕೆಟ್ ಅನ್ನ ಪಡೆದಂತಹ ಮೊಹಮ್ಮದ್ ಶಮಿ ನಾಲ್ಕನೇ ಬಾಲಲ್ಲೂ ಒಂದು ವಿಕೆಟ್, ಹಾಗೆ ಐದನೇ ಬಾಲಲ್ಲೂ ಒಂದು ವಿಕೆಟ್. ಅಂದ್ರೆ ಅಫ್ಕೋರ್ಸ್ ಹ್ಯಾಟ್ರಿಕ್ ವಿಕೆಟ್ಸ್ ನ ಪಡೆದು ಬಿಟ್ರು ಮೊಹಮ್ಮದ್ ಶಮಿ. ದ ಗ್ರೇಟ್ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಮೊಹಮ್ಮದ್ ಶಮಿಗೆ. ಯಾಕೆಂದ್ರೆ ಮ್ಯಾಚ್ ಆಡೋದಕ್ಕೆ ಚಾನ್ಸೇ ಇಲ್ಲದಂತಹ ಒಂದು ಕಾಲದಲ್ಲಿ ಭುವನೇಶ್ವರ್ ಅವರ ಒಂದು ಅನುಪಸ್ಥಿತಿಯಿಂದಾಗಿ ಶಮಿಯವರು ಸ್ಥಾನವನ್ನ ಪಡೆದಿದ್ರು. ಚೇತನ್ ಶರ್ಮಾ ಅವರನ್ನ ಬಿಟ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದ ಒಬ್ಬ ವೇಗದ ಬೌಲರ್ ಒಬ್ಬ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದಿರೋದು, ಮೂರು ಬಾಲ್ಗೆ ಮೂರು ವಿಕೆಟ್ ಅನ್ನ ಪಡೆದಿರೋದು ಇದು ಎರಡನೇ ಬಾರಿ ಭಾರತದ ಒಬ್ಬ ಪ್ಲೇಯರ್ ಅನ್ನೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಒಟ್ಟಿನಲ್ಲಿ ಉತ್ತಮವಾದಂತಹ ಕಮ್ ಬ್ಯಾಕ್ ಮಾಡಿದಂತಹ ಶಮಿ ಹಾಗೆ ಭಾರತಕ್ಕೆ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ.